ವೆಲ್ಕಮ್ ಬ್ಯಾಕ್. ತುಮಕೂರು ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಬ್ಲ್ಯಾಕ್ ಫಂಗಸ್ಗೆ ಇಬ್ಬರು ಬಲಿಯಾಗಿದ್ದಾರೆ. ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ಬ್ಲ್ಯಾಕ್ ಫಂಗಸ್ಗೆ ಇದುವರೆಗೂ ಕೂಡ ಇಬ್ಬರು ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ಕೊರೋನಾ ಆರ್ಭಟದ ನಡುವೆ ಈಗ ಬ್ಲ್ಯಾಕ್ ಫಂಗಸ್ ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ಇಬ್ರು ಬಲಿಯಾಗಿದ್ದಾರೆ ತುಮಕೂರಲ್ಲಿ. ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ಬ್ಲ್ಯಾಕ್ ಫಂಗಸ್ಗೆ ಇಬ್ರು ಸಾವನ್ನಪ್ಪಿದ್ದು ರಾಮಚಂದ್ರಯ್ಯ ಹಾಗೆ ಐ ಜಿ ರಮೇಶ್ ಮೃತಪಟ್ಟಂತಹ ದುರ್ದೈವಿಗಳು. ರಾಮಚಂದ್ರಯ್ಯ ಕಳೆದ ವಾರದ ಹಿಂದೆ ಬೆಂಗಳೂರಿಗೆ ಸಾಗಿಸುವಾಗ ಸಾವನ್ನಪ್ಪಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಐ ಜಿ ರಮೇಶ್ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಐ ಜಿ ರಮೇಶ್ಗೆ ಬ್ಲ್ಯಾಕ್ ಫಂಗಸ್ನಿಂದ ಎರಡೂ ಕಣ್ಣುಗಳನ್ನು ತೆಗೆದಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಈವರೆಗೆ 10 ಬ್ಲ್ಯಾಕ್ ಫಂಗಸ್ ಪ್ರಕರಣ ಈಗ ಸಕ್ರಿಯವಾಗಿದ್ದಾವೆ. ತುಮಕೂರು ನಗರದಲ್ಲಿ 6, ಶಿರಾ, ಮಧುಗಿರಿ, ಗುಬ್ಬಿ, ಕುಣಿಗಲಲ್ಲಿ ತಲಾ 1 ಕೇಸು. ಬ್ಲ್ಯಾಕ್ ಫಂಗಸ್ ಸೋಂಕಿತರಿಗೆ ವಿಕ್ಟೋರಿಯಾ ಹಾಗೆ ಬೋರಿಂಗ್ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ತುಮಕೂರು ಮೂಲದ ಇಬ್ಬರು ಬ್ಲ್ಯಾಕ್ ಫಂಗಸ್ಗೆ ಈವರೆಗೂ ಕೂಡ ಬಲಿಯಾಗಿದ್ದಾರೆ. ಇನ್ನು 10 ಸಕ್ರಿಯ ಪ್ರಕರಣಗಳಿದೆ ತುಮಕೂರಲ್ಲಿ. ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸದ ನಡುವೆ ಬ್ಲ್ಯಾಕ್ ಫಂಗಸ್ ಭೀತಿ ಕೂಡ ಈಗ ಶುರುವಾಗಿದೆ. ಕೊರೋನಾದಿಂದ ಗುಣಮುಖರಾದಂಥವರಲ್ಲಿ ಈ ಬ್ಲ್ಯಾಕ್ ಫಂಗಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅದರ ಜೊತೆಗೆ ಇದನ್ನು ಟ್ರೀಟ್ ಮಾಡೋದು ಕೂಡ ಬಹಳಷ್ಟು ಸವಾಲಾಗೇ ಪರಿಣಮಿಸಿದೆ ಸರ್ಕಾರಕ್ಕೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಬ್ಲ್ಯಾಕ್ ಫಂಗಸ್ಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ತುಮಕೂರು ಮೂಲದ ಇಬ್ಬರು ಬ್ಲ್ಯಾಕ್ ಫಂಗಸ್ಗೆ ಬಲಿಯಾಗಿರುವುದು ಈಗ ಆ ಭಾಗದ ಜನರನ್ನು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಮಚಂದ್ರಯ್ಯ ಅನ್ನೋರು ಕಳೆದ ವಾರ ಮೃತಪಟ್ಟಿದ್ರು. ಸೊ ನಿನ್ನೆ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. ಐ ಜಿ ರಮೇಶ್ ಅವರು ಬ್ಲ್ಯಾಕ್ ಫಂಗಸ್ನಿಂದ ಅವರ ಎರಡು ಕಣ್ಣುಗಳನ್ನು ತೆಗೆಯಲಾಗಿತ್ತು. ಆದರೂ ಕೂಡ ಅವರು ಬದುಕಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 10 ಸಕ್ರಿಯ ಪ್ರಕರಣಗಳಿದೆ. ಬೋರಿಂಗ್ ಹಾಸ್ಪಿಟಲ್ ಹಾಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಬ್ಲ್ಯಾಕ್ ಫಂಗಸ್ಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಬ್ಲ್ಯಾಕ್ ಫಂಗಸ್ನ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಕೊರೋನಾ ಗುಣಮುಖ ಆಯ್ದ್ವಿ ನಾವು, ಇನ್ನೇನು ಮನೆಗೆ ಡಿಸ್ಚಾರ್ಜ್ ಆಗಿ ಹೋದ್ವಿ, ಸದ್ಯ ಕೊರೋನಾಯಿಂದ ಬಚಾವಾದ್ವಿ ಅನ್ನೋರಲ್ಲೇ ಈ ಮಹಾಮಾರಿ ವಕ್ರಿಸ್ತಾ ಇರೋದ್ರಿಂದ ಜನ ಬಹಳಷ್ಟು ಹುಷಾರಾಗಿರಬೇಕಾಗಿದೆ. ಯಾಕಂದರೆ ಬ್ಲ್ಯಾಕ್ ಫಂಗಸ್ ಯಾರಲ್ಲಿ ಡಯಾಬಿಟಿಸ್ ಇದೆ, ಈ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಂದ ಯಾರೆಲ್ಲ ಬಳಲ್ತಾ ಇರ್ತಾರೆ ಅಂಥವರಿಗೆ ಇದು ಹೆಚ್ಚಾಗಿ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದ್ದು ಆ ಥರದವರು ಬಹಳಷ್ಟು ಹುಷಾರಾಗಿರೋದು ಒಳ್ಳೆಯದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹೇಮಂತ. ಹೇಮಂತ್, ತುಮಕೂರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಬ್ಲ್ಯಾಕ್ ಫಂಗಸ್ಗೆ, ಏನಾಗಿತ್ತು, ಅವರ ಕಂಡೀಷನ್ ಏನಾದರೂ ಸೀರಿಯಸ್ ಆಗಿತ್ತಾ ಹೇಗೆ, ಮತ್ತು ಎಷ್ಟು ಸಕ್ರಿಯ ಪ್ರಕರಣಗಳಿದೆ ಈಗ ಬ್ಲ್ಯಾಕ್ ಫಂಗಸ್ದು? ಖಂಡಿತ ಪೂರ್ಣಿಮ, ಏನು ತುಮಕೂರು ಜಿಲ್ಲೆಯಲ್ಲಿ ಏನು ಬ್ಲ್ಯಾಕ್ ಫಂಗಸ್ ನಿಂದಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಕುಣಿಗಲ್ ವೈದ್ಯರಾದಂತ ಗಣೇಶ್ ಅವರು ಹೇಳಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಏನು ಕಳೆದ ಒಂದು ವಾರದ ಹಿಂದೆ ರಾಮಚಂದ್ರಯ್ಯ ಅನ್ನೋರನ್ನ ಏನು ಕುಣಿಗಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಿದ್ರು, ಅವ್ರನ್ನ ಬೆಂಗಳೂರಿಗೆ ಸಾಗಿಸೋ ಒಂದು ಸಂದರ್ಭದಲ್ಲಿ ಅವರು ಡೆತ್ ಆಗಿದ್ರು ಅಂತ ಹೇಳಿ, ಅವರಿಗೆ ಬ್ಲ್ಯಾಕ್ ಫಂಗಸ್ ಇರೋದು ಕೂಡ ಸಿ ಟಿ ಸ್ಕ್ಯಾನ್ ನಲ್ಲಿ ಗೊತ್ತಾಗಿತ್ತು ಅಂತ ಹೇಳಿ ಗಣೇಶ್ ಅವರು ತಿಳಿಸಿರುವಂತದ್ದು. ಮತ್ತೆ ಇವತ್ತು ಏನು ಗ್ರಾಮ ಪಂಚಾಯತಿ ಸದಸ್ಯ ಇಪ್ಪಾಡಿ ಗ್ರಾಮ ಪಂಚಾಯತಿ ಸದಸ್ಯ ಐ ಜಿ ರಮೇಶ್ ಅವರು ಅವ್ರಿಗೆ ಕಳೆದ ಒಂದು ವಾರದಿಂದಲೂ ಕೂಡ ಬೆಂಗಳೂರಿನ ವಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಿದ್ರು, ಆದ್ರೆ ಅವ್ರಿಗೆ ಚಿಕಿತ್ಸೆ ಫಲಕಾರಿಯಾಗಲಾಗದೆ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರೋದು. ಮತ್ತೆ ಏನು ರಮೇಶ್ ಅವರಿಗೆ ಎರಡು ಕಣ್ಣುಗಳನ್ನ ಕೂಡ ತೆಗೆದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಮತ್ತೆ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ 10 ಸಕ್ರಿಯ ಪ್ರಕರಣಗಳಿರುವಂತದ್ದು, ಏನು ತುಮಕೂರು ನಗರದಲ್ಲಿ 6, ಕುಣಿಗಲ್ನಲ್ಲಿ 1, ಗುಬ್ಬಿಯಲ್ಲಿ 1, ಮಧುಗಿರಿಯಲ್ಲಿ 1, ಮತ್ತೆ ಶಿರಾದಲ್ಲಿ 1 ಪ್ರಕರಣ ದಾಖಲಾಗಿರುವಂತದ್ದು. ಈ ಎಲ್ರಿಗೂ ಕೂಡ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಮತ್ತೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಿರುವಂತದ್ದು. ಏನು ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ 2 ಸಾವಾಗಿದೆ ಮತ್ತೆ 10 ಸಕ್ರಿಯ ಪ್ರಕರಣಗಳಿದ್ದಾವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಕರೋನಾದಿಂದ ಗುಣಮುಖರಾದಂತವರು ಒಂದ್ ರೀತಿಯ ಓಕೆ ಹೇಮಂತ್ ಹಾಗೆ ಇರಿ ಲೈನ್ನಲ್ಲಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ತುಮಕೂರು ವೈದ್ಯಾಧಿಕಾರಿಯಾದಂತಹ ಗಣೇಶ್ ಬಾಬು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ ಸರ್.
ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ. ಸರ್, ಈಗ ಇಬ್ರು ಬಲಿಯಾಗಿದ್ದಾರೆ ತುಮಕೂರಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸರ್. ಒಟ್ಟು ಎಷ್ಟು ಕೇಸಸ್ ಇನ್ನು ಸಕ್ರಿಯ ಆಗಿದೆ? ನಾನು ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕುಣಿಗಲ್ ಮೂಲದವರು ಅಂತಾನೆ ಹೇಳಲಾಗ್ತಾ ಇದೆ ಸರ್. ಮೇಡಮ್, ಕುಣಿಗಲ್ ಮೂಲದವರು ಅಂದ್ರೆ ನಮ್ಮಲ್ಲಿ ಒಬ್ಬರೇ ಪೇಷಂಟ್ ಮೇಡಮ್, ರಾಮಚಂದ್ರ. ಕಳೆದ ವಾರ 59 ವರ್ಷದವ್ರದ್ದು ಮೇಡಮ್. ಅಡ್ಮಿಟ್ ಆಗಿದ್ರು. ಅಡ್ಮಿಟ್ ಆಗಿ 13 ಮೇ 13 ಅವ್ರ ಕಣ್ಣೆಲ್ಲ ಬಾವು ಬಂದಿದ್ರು ಮೇಡಮ್, ಊತ ಬಂದಿತ್ತು. ಊತ ಬಂದಾದ್ಮೇಲೆ ನಾವು ಸಿಟಿ ಸ್ಕ್ಯಾನ್ ಮಾಡಿಸಿ ನೋಡಿದಾಗಿ ಮತ್ತೆ ನಮ್ಮ ಫಿಸಿಷಿಯನ್ ನೋಡಿದ್ರು ಮೇಡಮ್. ಫಿಸಿಷಿಯನ್ ನೋಡಾದ್ಮೇಲೆ ಅದು ಬ್ಲ್ಯಾಕ್ ಫಂಗಸ್ ಇರ್ಬೋದು ಅಂತ ಹೇಳಿ ರೆಫರ್ ಮಾಡಿದ್ವಿ ಮೇಡಮ್. ಇಲ್ಲಿಗೆ ಬೆಂಗಳೂರಿಗೆ ರೆಫರ್ ಮಾಡಿದ್ವಿ. ರೆಫರ್ ಮಾಡಿಸೋದಕ್ಕೆ ಅವ್ರು ಡೆತ್ ಆಯ್ತು ಮೇಡಮ್. ಸಿಟಿ ಪ್ರಕಾರ ಇಟ್ಸ್ ಬ್ಲ್ಯಾಕ್ ಫಂಗಸ್ ಅಂತ ಹೇಳಿದ್ರು. ಒಂದೇ ಕೇಸ ಸರ್ ತುಮಕೂರಲ್ಲಿ ಇದುವರೆಗೂ? ಒಂದು ಡೆತ್ ಆಗಿರೋದು ಒಂದೇ ಮೇಡಮ್. ಇನ್ನೊಂದು ಜಯಲಕ್ಷ್ಮಮ್ಮ ಅಂತ 20 ಬಂದಿದ್ರು, 60 ವರ್ಷದವ್ರು ಮೇಡಮ್. ಅದು ಕಣ್ಣಲ್ಲಿ ಬಾವು ಊತ ಇತ್ತು. ಅವ್ರನ್ನ ರೆಫರ್ ಮಾಡಿದ್ವಿ ಮೇಡಮ್ ಬೆಂಗಳೂರಿಗೆ. ಈಗ ಅವರು ಜಯಲಕ್ಷ್ಮಿ ಅವ್ರಿಗೆ ಶುಗರ್ ಇತ್ತು ಮೇಡಮ್. ಅಲ್ಲ, ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ? ಟ್ರೀಟ್ಮೆಂಟ್ ಆಗಿದ್ದಾರೆ, ಬಟ್ ಅವ್ರದ್ದಿನ ಮತ್ತೆ ಮಾಹಿತಿ ಇಲ್ಲ ಮೇಡಮ್, ಚೆನ್ನಾಗಿದ್ದಾರೆ ಅವರು. ಓಕೆ. ಅದು ಬಿಟ್ಟರೆ ಸರ್ ಕುಣಿಗಲ್ಲಲ್ಲಿ ಇನ್ಯಾವುದೇ ಕೇಸಸ್ ಇಲ್ಲ, ಈಗ ಸಕ್ರಿಯ ಆಗಿರುವಂತಹ ಪ್ರಕರಣಗಳು ಯಾವುದೂ ಇಲ್ಲ? ಇಲ್ಲ, ನಮ್ಮ ಹಾಸ್ಪಿಟಲ್ ಯಾವುದಿಲ್ಲ ಮೇಡಮ್. ಈಗ ನಮ್ಮಲ್ಲಿ ಯಾವುದು ಅಡ್ಮಿಟ್ ಆಗಿರೋದಾಗಲಿ ಡಿಸ್ಚಾರ್ಜ್ ಆಗಿರೋದಾಗಲಿ ಯಾವುದಿಲ್ಲ ಮೇಡಮ್. ಓಕೆ 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 ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ. ಈಗ ಗಣೇಶ್ ಬಾಬು ಅವರ ಸ್ವತಃ ನಮ್ಮ ಜೊತೆ ಮಾತನಾಡಿದ್ರು, ಕುಣಿಗಲ್ನ ವೈದ್ಯಾಧಿಕಾರಿಗಳು. ಕುಣಿಗಲ್ಲಲ್ಲಿ ಕುಣಿಗಲ್ ಮೂಲದ ಒಬ್ಬರು ಕಳೆದ ವಾರ, ರಾಮಚಂದ್ರಪ್ಪ ಅನ್ನೋರು ಕಳೆದ ವಾರ ಸಾವನ್ನಪ್ಪಿದ್ರು. ಅವರ ಕಂಡೀಷನ್ ಬಹಳಷ್ಟು ಕ್ರಿಟಿಕಲ್ ಆಗಿತ್ತು, ಕಣ್ಣುಗಳೆಲ್ಲ ಊದ್ಕೊಂಡಿತ್ತು. ಕೊನೆಗೆ ಚೆಕ್ ಮಾಡಿದಾಗ ಅವರಿಗೆ ಬ್ಲ್ಯಾಕ್ ಫಂಗಸ್ ಇರೋದು ಗೊತ್ತಾಯಿತು. ಕೊನೆಗೆ ಟ್ರೀಟ್ಮೆಂಟ್ ಕೂಡ ಶುರು ಮಾಡಿದ್ವಿ, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪುತ್ತಾರೆ ಅಂತ. ಇನ್ನೊಂದು ಕೇಸ್ ಇತ್ತು, ಜಯಲಕ್ಷ್ಮಿ ಅನ್ನೋರು 60 ವರ್ಷದವರು, ಅವ್ರನ್ನ ಬೆಂಗಳೂರಿನ ಹಾಸ್ಪಿಟಲ್ಗೆ ಕಳಿಸಲಾಗಿದೆ, ಅಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟರು.